ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ ನೀನ್ ಸುಮ್ನೆ ಕೂತಿದ್ಯಾ ಕೆಲಸ ಮಾಡಕ್ಕೆ ಏನಿಲ್ಲ ಅದಕ್ಕೆ ಸುಮ್ಮನ್ ಕೂತಿದ್ದೇನೆ ಕೆಲಸ ಇಲ್ವಾ ಸೊ ಚಾಂದನಿ ಹಾಗೂ ಉಪೇಂದ್ರ ಅವ್ರಿಗೆ ಎಷ್ಟು ಸಂಭಾವನೆ ಕೊಟ್ಟಿರಿ ಅಂತ ಉಪೇಂದ್ರ ಅವ್ರಿಗೆ ನೀವು ಏನಾದ್ರು ಸಂಭಾವನೆ ಕೊಟ್ಟಿದ್ದಂತ ಏನಾದ್ರು ಇದೆ ಏ ಪಾರ್ಟ್ ಟೂ ಬರ್ತಿದೆ ಅಂತ ಅನೌನ್ಸ್ ಮಾಡಿದ್ರು ಮೇಡಮ್ ನೀವೇನಾದ್ರು ಅದರಲ್ಲಿ ಜಗನ್ನಾಥ್ ಈಸ್ ನೋ ಮೋರ್ ಯೋಗ ನಾನು ಇದ್ದೀನಿ ಸೊ ಏ ಸಿನಿಮಾ ನಿರ್ಮಾಪಕರು ನಾವು ಸರ್ ಮೊದಲನೇದಾಗಿ ಅವತ್ತಿಗೆ ನೀವು ಹೇಳಿದ್ರಿ ಒಂದು ಒಂದು ಕಾಲು ಕೋಟಿ ಖರ್ಚು ಮಾಡಿದ್ವಿ ಅದ್ರ ಮೇಲೆ ಅಂತ ಸರ್ ಅಂದ್ರೆ ಆವಾಗಿನ ಕಾಲಕ್ಕೆ ಅಷ್ಟು ಖರ್ಚು ಮಾಡ್ತಿದಾರೆ ಅಂದ್ರೆ ಹೆಂಗೆ ಸ್ಟೋರಿ ಲೈಕ್ ಆಗಿತ್ತು ಅಥವಾ ಏನು ಲೈಕ್ ಆಗಿತ್ತು ಅಂತ ನಿಮಗೆ ಆ ಚಿತ್ರದಲ್ಲಿ ನಮ್ದು ಮೊದಲನೇ ಸಿನಿಮಾ ಸಿನಿಮಾ ಅನ್ನೋದು ಏನು ಗೊತ್ತಿರಲಿಲ್ಲ ಇವಾಗ ಮುಂದುವರೆದು ಮುಟ್ಟಿದೀವಿ ನಾವು ಮುಂದುವರೆದು ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ದಾಟಿದ್ದೀವಿ ಸೊ ಇನ್ನು ಹಿಂದಕ್ಕೂ ಬರೋಂಗಿಲ್ಲ ಮುಂದೆ ದೇವ್ರ ಮೇಲೆ ಭಾರ ಹಾಕೊಂಡು ಹಂಗೆ ಮುಂದೆ ಹೊರಟ್ವಿ ಆವಾಗ ಅದು ಹೈ ಬಡ್ಜೆಟ್ ಸಿನಿಮಾ ಆ ಟೈಮಲ್ಲಿ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ನಲ್ಲಿ ತುಂಬ ಹೈ ಬಡ್ಜೆಟ್ ಸಿನಿಮಾ ಏನೋ ದೇವ್ರದಯ್ಯ ಎಲ್ಲರೂ ಫ್ರೆಂಡ್ಸ್ಗಳೆಲ್ಲರೂ ಹೆಲ್ಪ್ ಮಾಡಿದ್ರು ಸಿನಿಮಾಗೆ ಸೊ ಸೂಪರ್ ಡ್ಯೂಪರ್ ಹಿಟ್ಟಾಯಿತು ಅದೇ ಥರ ಈಗಲೂ ರೀ ರೀರಿಲೀಸ್ ಮಾಡಿದ್ವಿ ಆಗಲೂ ಚೆನ್ನಾಗಿ ಇದೆ ಇದರಲ್ಲಿ ಹೊಸ್ದಾಗಿ ಶಂಕರ್ ಅಂತೇಳಿ ಒಬ್ರ ಜೊತೆಗೆ ಸೇರಿ ಅವ್ರು ಮಾಡಿದ್ದಾರೆ ಸೊ ಜೊತೆಯಲ್ಲಿದ್ದಾರೆ ಅವರು ಸೊ ಹಿಂಗೆ ಈ ಜರ್ನಿ ಹಿಂಗಾಯ್ತು ಓಕೆ ಸರ್ ಇವಾಗ ಆವಾಗಿನ ಕಾಲಕ್ಕೆ ನೀವು ಒಂದು ನೀವು ಒಂದು ಹಾಕಿದ ಬಂಡವಾಳ ಒಂದು ಒಂದು ಕಾಲು ಕೋಟಿ ಅಂತ ಹೇಳಿದ್ರಿ ಸೊ ಕಲೆಕ್ಷನ್ ಎಷ್ಟಾಯ್ತು ಅಂತ ಸರ್ ಕಲೆಕ್ಷನ್ ಆ ಕಾಲದಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಕೋಟಿವರೆಗೂ ಆಯಿತು ಕಲೆಕ್ಷನ್ನು ಈ ಆಡಿಯೋ ರೈಟ್ಸ್ ಏನೇಲೇ ಸುಮಾರು ಐದು ಐದುವರೆ ಕೋಟಿ ಕಲೆಕ್ಷನ್ ಆಯಿತು ಸೊ ಲರಿ ವೇಲು ಸರು ಮನೋಹರ್ ಸರು ನಮ್ಮನ್ನು ಕರೆದು ಒಂದು ಸನ್ಮಾನ ಮಾಡಿ ನಮಗೊಂದು ಐದು ಲಕ್ಷ ಗಿಫ್ಟು ಕೊಟ್ಟರು ಆಗಿನ ಕಾಲದಲ್ಲಿ ನೈಂಟಿ ಏಟಲ್ಲಿ ರಿಲೀಸ್ ಆಯಿತು ಜಾನ್ವರಿಯಲ್ಲಿ ಸೊ ಜೂನ್ ಜುಲೈಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವರು ನಮ್ಮನ್ನು ಕರೆದು ನಮಗೊಂದು ಐದು ಲಕ್ಷ ಗಿಫ್ಟ್ ಥರ ಕೊಟ್ಟರು ಅವರು ಅವರೇ ಈ ಸಿನಿಮಾಗೆ ಅಷ್ಟು ದುಡ್ದಿರೋದಕ್ಕೆ ನಮಗೂ ಒಂದು ಐದು ಲಕ್ಷ ರೂಪಾಯಿ ಗಿಫ್ಟ್ ಕೊಟ್ಟರು ಸರ್ ಇವಾಗ ಸಂಭಾವನೆ ಅಂತ ಬಂದರೆ ಈಗಿನ ಕಾಲದ ನಕರ ತೊಗೊಳೋದೇ ಬೇರೆ ಅವಾಗಿನ ಕಾಲದ ನಕರ ತೊಗೊಳದೇ ಬೇರೆ ಆ ಉಪೇಂದ್ರ ಅವರು ಆವಾಗ್ಲೇ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು ಎ ಚಿತ್ರದ ಮೂಲಕ ಅವರು ಕೂಡ ಹೊಸಬರು ಹಾಗೆ ಅದರಲ್ಲಿ ಹಲವು ವಿಭಾಗಗಳಲ್ಲಿ ವರ್ಕ್ ಮಾಡಿದವರೆಲ್ಲ ಹೊಸಬರು ಸೊ ಚಾಂದಿನಿ ಹಾಗೂ ಉಪೇಂದ್ರ ಅವರಿಗೆ ಎಷ್ಟು ಸಂಭಾವನೆ ಕೊಟ್ಟರೆ ಅಂತ ಇಲ್ಲ ಉಪೇಂದ್ರ ಅವರ ಸಂಭವನ ನೀವು ತಗೊಂಡ್ಲೇ ಇಲ್ಲ ಬಿಡಿ ಅದು ಚಾಂದಿನಿ ಅವ್ರಿಗೂ ಒಂದ್ ಸ್ವಲ್ಪ ನಾಮಿನಲ್ ಹಾಕಿ ಕೊಟ್ಟು ಹಾಫ್ ತ್ರೀ ಲ್ಯಾಕ್ಸ್ ಕೊಟ್ವಿ ಅಷ್ಟೇ ಉಪೇಂದ್ರ ಅವ್ರೇನು ತಗೊಂಡಿಲ್ಲ ಬಿಡಿ ಅವರು ನೀವು ಸಿನಿಮಾ ಮಾಡಿ ಅಷ್ಟೇ ಅನ್ನೋ ಒಂದು ಲೆಕ್ಕದಲ್ಲಿ ಮಾಡಿದ್ರು ಅಷ್ಟೇ ಅವ್ರೇನು ತಗೊಂಡಿಲ್ಲ ಉಪೇಂದ್ರ ಚಿತ್ರ ಒಂದು ಚಿತ್ರಮಂದಿರಕ್ಕೆ ಬಂದು ಒಂದು ನೂರು ದಿನ ಓಡಿ ನೂರ ಐವತ್ತು ದಿನಗಳ ಕಾಲ ಓಡಿ ಒಂದು ಒಳ್ಳೆ ಕಲೆಕ್ಷನ್ ಮಾಡಿದಾಗ ಉಪೇಂದ್ರ ನೀವು ಉಪೇಂದ್ರ ಅವ್ರಿಗೆ ನೀವು ಏನಾದರೂ ಗಿಫ್ಟ್ ಕೊಟ್ಟಿದ್ದು ಅಥವಾ ಏನಾದ್ರೂ ಸಂಭಾವನೆ ಕೊಟ್ಟಿದ್ದು ಏನಾದ್ರು ಇಲ್ಲ ಕೊಡಕ್ ಹೋದ್ವಿ ಅವ್ರು ಬೇಡ ಅಂದರು ಬಿಡಿ ನಮ್ಮ ಅವ್ರದ್ದು ರಿಲೇಶನ್ಶಿಪ್ ಅಷ್ಟು ತುಂಬಾ ಚೆನ್ನಾಗಿತ್ತು ಈಗಲೂ ಹಾಗೆ ಇದೆ ಈಗಲೂ ಎಲ್ಲನೂ ಸಿಕ್ಕಿದ್ರೂ ಅಷ್ಟೇ ಇದೆ ನಮ್ಮದು ನೈಂಟಿ ಟೂ ಇಂದ ನಮ್ಮ ಅವರ ರಿಲೇಷನ್ಶಿಪ್ಗಳು ನೈಂಟಿ ಟೂ ಇಂದ ಜರ್ನಿ ಇಪ್ಪತ್ನಾಲ್ಕು ಮೂವತ್ತೆರಡು ಮೂವತ್ತ್ಮೂರು ವರ್ಷ ಆಗಿರ್ಬೇಕು ಇವಾಗ ಇಪ್ಪತ್ನಾಲ್ಕು ಒಂದೆಂಟು ಮೂವತ್ತೆರಡು ವರ್ಷ ಆಗಿದೆ ಈಗಲೂ ಹೇಗಿದ್ದೀವೋ ಹಾಗೇ ಇದ್ದೀವಿ ಅಷ್ಟೇ ನಮ್ಮ ಜಗನ್ನಾಥ ಇಲ್ಲ ಇವಾಗ ಹ್ಞೂ ಹ್ಞೂ ಸರ್ ಇವಾಗ ನೀವೇನಾದ್ರು ಅದರಲ್ಲಿ ನಾನು ಭಾಗಿಯಾಗಿದ್ದೀನಿ ಇನ್ನು ಉಪೇಂದ್ರನ ಪರ್ಮಿಷನ್ ತಗೋ ಅವ್ರಿಗೆ ಹೇಳಬೇಕು ನಾವು ರೆಡಿ ಮಾಡಿರೋದು ಉಪೇಂದ್ರ ಏನು ಹೇಳ್ತಾರೆ ಅವ್ರು ಯು ಎಲ್ಲ ರಿಲೀಸ್ ಆದಮೇಲೆ ಫ್ರೀ ಆಗ್ತಾರೆ ಅದಾದಮೇಲೆ ಅವ್ರಿಗೆ ಹೋಗಿ ಹೇಳಬೇಕು ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಟರು ಮುಂದುವರಿತೀವಿ ಇವಾಗ ಆವಾಗಿನ ಕಾಲಕ್ಕೆ ಅಂದರೆ ಅತ್ಯಾಧುನಿಕ ಕ್ಯಾಮ್ರಾಗಳಿರಲಿಲ್ಲ ಒಂದು ಲೆವೆಲಿ ಕ್ಯಾಮ್ರಾಗಳಿತ್ತು ಅದಾದಮೇಲೆ ಒಂದು ಟೆಕ್ನಾಲಜಿ ಆ ಲೆವೆಲ್ಗೆ ಡೆವಲಪ್ ಆಗಿರಲಿಲ್ಲ ಇವಾಗ ಅಂತಂದ್ರೆ ಸರ್ ಎ ಐ ಅದೆಲ್ಲ ಬಂದ್ಬಿಟ್ಟಿದೆ ಅದ ಸೊ ಇದೆಲ್ಲ ಬಂದಾಗ ಇವಾಗ ಬಜೆಟ್ ಅಂತ ಅನ್ಕೊಂಡ್ರೆ ಎಷ್ಟಾಗ್ಬೋದು ಅಂತ ಏ ಪಾರ್ಟ್ ಟು ಅದು ಮೋರ್ ದೆನ್ ಟ್ವೆಂಟಿ ಫೈವ್ ಆಗುತ್ತೆ ಬಿಡಿ ಟ್ವೆಂಟಿ ಫೈವ್ ಕ್ರೋರ್ಸ್ ಆಗಿ ಆಗುತ್ತೆ ಬಿಡಿ ಇವಾಗ ಇರೋ ಟೆಕ್ನಿಕ್ ಇದಕ್ಕೂ ನಾನು ಅವರು ಉಪೇಂದ್ರನ್ ಸ್ಟೈಲ್ ಮಾಡಬೇಕು ಅಂದರೆ ಉಪೇಂದ್ರನ್ ಸ್ಟೈಲ್ಗೆ ಅಂತಲ್ಲ ಯಾವುದೇ ಒಂದು ಸಿನಿಮಾ ಮಾಡಬೇಕು ಅಂದರೂ ನಾಟ್ ಲೆಸ್ ದೆನ್ ಟೆನ್ ಟು ಟ್ವೆಲ್ ಕ್ರೋರ್ಸ್ ಇದ್ರೇನೆ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಆಗೋದು ಇಪ್ಪತ್ತೈದು ವರ್ಷ ಹಿಂದೆ ಚಾಂದಿನಿಯವ್ರು ಹೆಂಗಿದ್ರು ಇವಾಗ್ಲೂ ಕೂಡ ಅಷ್ಟೇ ಹೆಂಗಾಗಿದ್ದಾರೆ ನೋಡಕ್ಕೆ ಅಂದ್ರೆ ಪಾರ್ಟ್ ಟೂ ಅಲ್ಲೂ ಕೂಡ ಅವರೇ ಹೀರೋಯಿನ್ ಆಗಿರ್ತಾರೆ ಹೇಗೆ ಅಂತ ಅವ್ರ ಒನ್ ಆಫ್ ದಿ ಹೀರೋಯಿನ್ ಮೇಜರ್ ಅವ್ರೇಜರ್ಟರ್ ಅವ್ರದೇನೇ ಅವರೇ ಮೇಜರ್ ಕ್ಯಾರೆಕ್ಟರ್ ಅವ್ರು ಮಾಡ್ತಾರೆ